ಹಾಯ್ ಫ್ರೆಂಡ್ಸ್, ಅಜಯ್ ಕ್ರಿಯೇಟಿವ್ ಕ್ಲಬ್ಗೆ ಸ್ವಾಗತ. ನಾನು ನಿಮ್ಮ ಅಜಯ್ ಕುಮಾರ್. ಇವತ್ತು ನಾವು ದೇವನಹಳ್ಳಿ ರೂಟ್ ಹೋಗ್ತಾ ಇದ್ದೀವಿ. ದೇವನಹಳ್ಳಿಗೆ ಅಂದರೆ ಏರ್ಪೋರ್ಟ್ಗೆಲ್ಲ ಹೋಗ್ತಾ ಇರೋದು. ದೇವನಹಳ್ಳಿ ಫೋರ್ಟ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ದೇವನಹಳ್ಳಿ ಫೋರ್ಟ್ ಅಂತ ಒಂದು ಇಬ್ಬರು ಕೇಳಿದರು, ಅದರೊಳಗೆ ಏನಿದೆ ಅಂತ ನನಗೂ ಗೊತ್ತಿರಲಿಲ್ಲ. ಈಗ ಹೋಗ್ತಾ ಇದ್ದೀವಿ, ಹೋಗಿ ಆ ಫೋರ್ಟ್ ಒಳಗೆ ಏನಿದೆ ಅಂತ ಒಂದು ರೌಂಡ್ ಹಾಕೊಂಡು ಬರೋಣ. ಇನ್ನೊಂದು 5 ಕಿಲೋಮೀಟ್ರಲ್ಲಿ ದೇವನಹಳ್ಳಿ ಫೋರ್ಟ್ ಸಿಗುತ್ತೆ. ಈಗ ಒಂದೇ ಒಂದು ಸಿಗ್ನಲ್ ಅಲ್ಲಿ ನಿಂತೀವಿ, ಇದಾದ್ಮೇಲೆ ನೆಕ್ಸ್ಟ್ ಸಿಗ್ನಲಲ್ಲೇ ರೈಟ್ ಸೈಡ್ಗೆ ದೇವನಹಳ್ಳಿ ಫೋರ್ಟ್ ಸಿಗೋದು. ಏರ್ಪೋರ್ಟ್ ರೋಡು, ದೇವನಹಳ್ಳಿ ರೋಡ್ ಅಂದ್ರೆ ಫುಲ್ ಟ್ರಾಫಿಕ್ ಯಾವಾಗ್ಲೂ. ಒಂದು 2 ನಿಮಿಷ ಈಗ ದೇವನಹಳ್ಳಿ ಫೋರ್ಟ್ ಅಂತ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಈಗ ನಾವು ದೇವನಹಳ್ಳಿ ಫೋರ್ಟ್ ಔಟ್ ಸೈಡ್ ಅಲ್ಲಿ ಇದ್ದೀವಿ. ಔಟ್ ಸೈಡ್ ಅಲ್ಲಿ ದೇವನಹಳ್ಳಿ ಫೋರ್ಟ್ ಪಕ್ಕ ಒಂದು ಚಿಕ್ಕದೊಂದು ಕೆರೆ ಇದೆ. ಈಗ ಆಚೆಯಿಂದ ನೋಡ್ತಾ ಇದ್ದೀವಿ ದೇವನಹಳ್ಳಿ ಫೋರ್ಟು, ಅಲ್ಲಿ ಒಂದು ಸೈಡ್ ಫುಲ್ ಡ್ಯಾಮೇಜ್ ಆಗೋಗಿದೆ. ಕೆರೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ರೋಡ್ ಎಲ್ಲ ರೆಡಿ ಮಾಡಿಬಿಟ್ಟು ಕೆರೆ ಎಲ್ಲ ಏನು ರಿಪೇರ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಸೈಡ್ ಮಾತ್ರ ಕೋಟೆ ಒಡೆದೋಗ್ಬಿಟ್ಟಿದೆ, ಎಲ್ಲ ಕಲ್ಲೆಲ್ಲ ಬಿದ್ದೆಲ್ಲ ಫುಲ್ಲು ನೀರು ಆಚೆ ಬಂದುಬಿಟ್ಟಿದೆ. ಈಗ ನಾವು ದೇವನಹಳ್ಳಿ ಫೋರ್ಟ್, ಟಿಪ್ಪು ಫೋರ್ಟ್ ಅಂತಲೇ ಫೇಮಸ್ ಇದು, ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಕಲ್ಲದು ಕೋಟೆ ಲುಕ್ಕು ಒಳಗಡೆ ಏನಿದೆ ನೋಡಿ. ಇದೊಂದೇ ಎಂಟ್ರೆನ್ಸ್ ಇರೋದು, ಒಳಗೆ ಎಂಟ್ರೆನ್ಸು ಕೋಟೆ ದೇವನಹಳ್ಳಿ ಫೋರ್ಟ್ ದೇವನಹಳ್ಳಿ. ಈಗ ನಾವು ಟಿಪ್ಪು ಫೋರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಲೆಫ್ಟ್ ಸೈಡು ರೈಟ್ ಸೈಡು ಅಂದರೆ ಏನೋ ಗುಹೆ ಥರ ಇದೆ, ಒಳ್ಳೆ ಪಾರ್ಕ್ ಗ್ರೀನಾಗಿ ಲುಕ್ ಆಗಿದೆ. ಇಲ್ಲೂ ಕೂಡ ಪಾರ್ಕ್ ಥರನೇ ಲುಕ್ ಮಾಡಿದ್ದಾರೆ. ಫೆನ್ಸಿಂಗ್ ಇದೆ ಇಲ್ಲಿ ಫುಲ್ಲು, ಆ ಕಡೆ ಈ ಕಡೆ ಎರಡು ಸೈಡನ್ನು ಫೆನ್ಸಿಂಗ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡು ರೈಟ್ ಸೈಡ್ ಫೆನ್ಸಿಂಗ್ ಕೊಟ್ಟಿದ್ದಾರೆ. ಮುಂದೆ ನೋಡಿ ಒಂದು ದೇವಸ್ಥಾನ ಇದೆ ರೈಟ್ ಸೈಡ್ಗೆ, ಮತ್ತು ಹಳ್ಳಿ ಕಟ್ಟೆ ಇದೆ. ಟ್ರಿಪ್ಗೆ ಒನ್ ಡೇ ಟ್ರಿಪ್ಗೆ ಬಂದಿರೋರು ಇದ್ದಾರೆ ನೋಡಿ. ದೇವಸ್ಥಾನ ಫ್ರಂಟ್ ಇದು ಸಕಾಲಾಗಿದೆ, ದೇವಸ್ಥಾನ ತುಂಬ ಹಳೆ ದೇವಸ್ಥಾನಗಳು ಇದು ನೋಡಿ. ಫ್ರಂಟು ಅಲ್ಲೊಂದಿದೆ, ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದಿದೆ. ಇಲ್ಲೆಲ್ಲ ಬೇಜಾನ್ ದೇವಸ್ಥಾನಗಳು ಐತೆ, ತುಂಬ ಹಳೆ ದೇವಸ್ಥಾನಗಳು. ಲೆಫ್ಟಲ್ಲಿ ಈ ರೋಡಲ್ಲಿ ಈ ರೋಡು ಕೂಡ ಇದೆ, ಈ ರೋಡಲ್ಲಿ ಕೂಡ ಒಂದು 2-3 ದೇವಸ್ಥಾನ ಇದೆ ನೋಡಿ. ಇಲ್ಲಿಂದನೇ ಕಾಣ್ತಾ ಇದೆ ಹಳೆ ಹಳೆ ದೇವಸ್ಥಾನಗಳು. ನೋಡೋದಲ್ಲಿ ಒಂದು ರೋಡ್ ಹಾಕೋಣ, ದೇವಸ್ಥಾನಗಳು ಯಾವ್ದು ಇದೆ ಇಲ್ಲ ಏನು. ಕನ್ಸ್ಟ್ರಕ್ಷನ್ಗಳು ಬೇರೆ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳು ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಇದರಲ್ಲಿ ತೇರ್ ಕೂಡ ಇದೆ, ದೊಡ್ಡದು ತೇರು, ಅದಕ್ಕೆ ಅಂತ ಒಂದು ದೇವಸ್ಥಾನ. ಮನೆಗಳೆಲ್ಲ ಇದೆ ನೋಡಿ, ಇಲ್ಲಿ ಮೂಮೆಂಟ್ಸ್ ಇದೆ, ಇಲ್ಲಿ ಮನೆಗಳು, ದೊಡ್ಡ ದೊಡ್ಡ ಮನೆಗಳಿದೆ ನೋಡಿ. ಇಲ್ಲೊಂದು ದೇವಸ್ಥಾನ ಇದೆ, ಈ ರೋಡಲ್ಲಿ ಹಂಗೆ ಹೋಗೋಣ ತಳಿ ಮುಂದೆ. ಇಲ್ಲೊಂದು ಚಿಕ್ಕದು ದೇವಸ್ಥಾನ ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ಮನೆಗಳಿದೆ. ಯಾವುದೋ ಸ್ಕೂಲ್ ಬೇರೆ ಬೋರ್ಡ್ ಹಾಕಿದ್ದಾರೆ, ಸ್ಕೂಲ್ ಇದೆಯೋ ಅನ್ನೋ ಗೊತ್ತಿಲ್ಲ. ಇಲ್ಲಿ ಒಂಥರ ಕ್ಲೀನಾಗಿ ಸಿಟಿ ಡೆವಲಪ್ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಇದೆ ನೋಡೋಕ್ಕೆ. ಒಂದೆರಡು ನೋಡಿ, ಈಗ ರಿಟರ್ನ್ ಬರ್ತಾ ಇದ್ದೀವಿ. ಲೆಫ್ಟ್ ಸೈಡಲ್ಲಿ ಒಂದೇವರು ಡೇ ಆಗಲೇ ನೋಡಿದ್ದಲ್ಲ, ಅದು ಡೆಡ್ ಎಂಡಲ್ಲಿರೋ ದೇವಸ್ಥಾನ. ನೆಕ್ಸ್ಟ್ ಹೋಗೋಣ ಟಿಪ್ಪು ಜನ್ಮಸ್ಥಳ, ಟಿಪ್ಪು ಹುಟ್ಟಿದ್ದ ಜಾಗ, ಮತ್ತು ಟಿಪ್ಪು ಪಾರ್ಕ್ ಅಂತ ಒಂದು ಫೇಮಸ್ ಇದೆ. ಮತ್ತು ಇಲ್ಲೇ ಒಂದು ನಾನ್ ವೆಜ್ ಮಿಲ್ಟ್ರಿ ಹೋಟ್ಲು ಕೂಡ ಇದೆ, ಅದು ಫುಲ್ಲ ಫೇಮಸ್ ಈ ಏರಿಯಾಗೇನೆ. ನೋಡೋಣ ಅಲ್ಲಿಗೆ ಹೋಗೋಣ. ಬಟ್ ಲುಕ್ ನೋಡಿ ತುಂಬ ಸಖತ್ತಾಗಿದೆ, ಗ್ರೀನಿಶು, ಒಂಥರ ಫುಲ್ಲಿ ಡೆವಲಪ್ಡ್ ಪಾರ್ಕು, ಅಂದರೆ ಆರ್ಟಿಫಿಷಿಯಲ್ ಕಟ್ಟಿರೋ ಥರ ಬಟ್ ಫುಲ್ಲಿ ನ್ಯಾಚುರಲ್ ಇದು, ಆ್ಯಂಟಿಕ್ ಪೀಸ್ ಇದ್ದಂಗೆ ಇದು. ದೇವನಹಳ್ಳಿಯಲ್ಲಿ ಫೇಮಸ್ ದೇವನಹಳ್ಳಿ ಫೋರ್ಟು ನೋಡೋಣ ತಾಳಿ. ಆಚೆ ಕಾರ್ ಇಳಿದ್ಬಿಟ್ಟು ಆಚೆಯಿಂದ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಇಲ್ಲಿ ಜನ ಇಲ್ಲಿರೋ ಪ್ರಕಾರ 1501 ಕೋಟೆನ ಕಟ್ಟಿರೋದು, ಅಂದರೆ 15ನೇ ಸೆಂಚುರಿಯಲ್ಲಿ ಕಟ್ಟಿರೋದು. ಇದು ಮಣ್ಣಲ್ಲೇ ಕಟ್ಟಿದ್ದಾರಂತೆ ಇದನ್ನು. ಈ ಕೋಟೆ ಒಳಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಮತ್ತು ಕೃಷ್ಣಂದು ಒಂದು ದೇವಸ್ಥಾನ, ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಮತ್ತು ಇದು ಟಿಪ್ಪು ಬರ್ತ್ ಪ್ಲೇಸ್ ಅದು. ಅದು ಬಿಟ್ಟರೆ ಮುಂದೆ ಒಂದು ದೇವಸ್ಥಾನ ನೋಡಿ, ಇದೊಂದು ದೇವಸ್ಥಾನ. ನೆಕ್ಸ್ಟ್ ವೀಕ್ ಸಿಗೋದು ನಮಗೆ ಟಿಪ್ಪು ಪಾರ್ಕು. ಟಿಪ್ಪು ಪಾರ್ಕ್ ಆಪೋಸಿಟ್ ಒಂದು ಫೇಮಸ್ ಮಿಲ್ಟ್ರಿ ಹೋಟ್ಲ್ ಇದೆ ಅಂತ ಹೇಳಿದೆ, ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಬರೋಣ. ಟಿಪ್ಪು ಪಾರ್ಕ್ ಒಳಗೆ ಏನಿದೆ ತೋರಿಸ್ತೀನಿ ಬನ್ನಿ. ಟಿಪ್ಪುದೊಂದು ಚಿಕ್ಕದೊಂದು ಸ್ಟ್ಯಾಚು ಕೊಟ್ಟಿದ್ದಾರೆ, ಅದು ಬಿಟ್ಟರೆ ಒಂದು ಆ್ಯಂಟಿಕ್, ಇಲ್ಲಿ ಒಂದು ಆ್ಯಂಟಿಕ್ನ ಇಕ್ಕಿದ್ದಾರೆ, ಏನು ಅಂತ ನೀವೇ ನೋಡಬೇಕು. ಟಿಪ್ಪು ಫೇಮಸ್ ಫಾರ್ ಫಿರಂಗಿ, ಸಿಡಿ ಗುಂಡುಗಳನ್ನ ಬ್ಲಾಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು ನೋಡಿ, ಇದು ಫಿರಂಗಿ ಇದು. ಈಗ ನೆಕ್ಸ್ಟು ಈಗ ಸುರೇಶ್ ಗೌಡ ಮಿಲ್ಟ್ರಿ ಹೋಟ್ಲಿಗೆ ಹೋಗ್ತಾ ಇದ್ದೀವಿ, ಊಟ ಮಾಡಿಕೊಂಡು ಟುವರ್ಡ್ಸ್ ಬ್ಯಾಂಗ್ಳೂರು. ಆಮೇಲೆ ಒಂದು ಚಿಕ್ಕ ಕೆಲಸ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಒಂದು ರೌಂಡ್ ಹಾಕೊಂಬರೋದು. ಚಿಕನ್ ಬಿರಿಯಾನಿ ದೊಡ್ಡ ಬೌಲಲ್ಲಿ ಕೊಟ್ಟಿದ್ದಾರೆ, ಈರುಳ್ಳಿ ಸೌತೆಕಾಯಿ ಎಲ್ಲ ಕೊಟ್ಟಿದ್ದಾರೆ, ಜೊತೆಗೆ ಬಿರಿಯಾನಿ ಗಮ್ ಅಂತ ಐತೆ. ನೆಕ್ಸ್ಟು ನೀವೇನಾದ್ರು ದೇವನಹಳ್ಳಿ ಸೈಡ್ಗೆ ಬಂತು ಅಂದರೆ ಸುರೇಶ್ ಗೌಡ ಮಿಲ್ಟ್ರಿಗೆ ಹೋಟ್ಲಿಗೆ ನೀವು ಬರಬೇಕು. ತಾಲೂಕು ಆಫೀಸ್ ಆಪೋಸಿಟ್ಗೆ ಇರೋದು ಇದು ಹೋಟ್ಲು. ಬಿರಿಯಾನಿದಂತೂ ಸಾಫ್ಟ್ ಸಾಫ್ಟ್ ಇದೆ, ಫುಲ್ ಬಿಸಿಯಾಗಿದೆ. ಪೀಸ್ ಅಂತೂ ಸಗರ ಇದೆ, ಪೀಸ್ ಅಂತೂ ಕ್ಲಿಯರಾಗಿ ಬೆಂದಿದೆ. ಮೊಸರು ಬಜ್ಜಿಗಿಂತ ನೀವು ಶೇರ್ವ ಹಾಕೊಂತಿದ್ರೆ, ಶೇರ್ವ ಅಂತೂ ಸಗದಾಗೈತೆ, ಶೇರ್ವ ಹಾಕೊಂತಿದ್ರೆ ಸಗದಾಗಿರುತ್ತೆ. ಊಟ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಒಂದು ಆಂಜನೇಯ ಸ್ವಾಮಿ ಟೆಂಪಲ್ದು ಸ್ಟ್ಯಾಚು ಇದೆ ಅಂತ ಹೇಳಿ, ಇದು ರಿಟರ್ನ್ ಯೂಟರ್ನ್ ಮಾಡಿಕೊಂಡೆ ನೋಡಿದ್ವಿ.
ಆಂಜನೇಯ ಸ್ವಾಮಿ ಸ್ಟ್ಯಾಚು ಸಕಲ ಇದೆ. ಒಂದ್ ಸೈಡ್ ರಾಮ ಲಕ್ಷ್ಮಣಂದು, ಆ ಕಡೆ ಒಂದು, ಈ ಕಡೆ ಒಂದು, ರಾಮ ಲಕ್ಷ್ಮಣ ಇಬ್ರು ಕೂತಿದ್ದಾರೆ. ಈಗ ನಾವು ಟುವರ್ಡ್ಸ್ ದೇವನಹಳ್ಳಿ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಕೆರೆ ಇದೆ, ಕೆರೆ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಈಗ ನಾವು ಹೋಗ್ತಾ ಇರೋದು ಕೊಡಿಮಂಚನಹಳ್ಳಿ ಕೆರೆ. ಇದು ತುಂಬ ದೊಡ್ಡ ಕೆರೆ. ನಾನು ನೋಡ್ದಂಗೆ ಅಂದರೆ ಕಣ್ಣಲ್ಲಿ ನೋಡಿದ್ರೇ ಹೆವಿ ದೊಡ್ಡದಾಗಿ ಫೀಲ್ ಆಗುತ್ತೆ ಜಾಗ. ಈಗ ನೋಡಿ, ಇದೇ ರೋಡಲ್ಲಿ ಮುಂದೆ ರೈಟ್ ಸೈಡಿಗೆ ಕೆರೆ ಬರುತ್ತೆ. ನಾವು ಎಷ್ಟು ದೂರ ಹೋಗ್ತಾ ಇರ್ತೀವಿ ರೈಟ್ ಸೈಡಿಗೆ ಸಿಗುತ್ತೆ. ಮತ್ತು ಮೇನ್ ಏನು ಅಂದರೆ ಇದು ರೆಕ್ಟ್ಯಾಂಗಲ್ ಶೇಪ್ ಇದೆ, ಬಾಕ್ಸ್ ಆಗಿದೆ ಇದು, ಚೆನ್ನಾಗಿದೆ. ಬೇರೆ ಕೆರೆಗಳು ರೌಂಡು ಆ ಥರ ಬೇರೆ ಬೇರೆ ಶೇಪ್ ಇರುತ್ತೆ. ಇದು ನೋಡೋಕ್ಕೆ ಮೋಸ್ಟ್ ಆಫ್ ಆಲ್ ರೆಕ್ಟ್ಯಾಂಗಲ್ ಶೇಪ್ ಇದೆ, ಲೈನಾಗಿದೆ ಇದು ಕೆರೆ. ನೋಡಿ ರೈಟ್ ಸೈಡ್ಗೆ, ಆ ಕಡೆ ಎಲ್ಲ ಬೆಟ್ಟಗಳ ಥರ ಇದೆ. ಏನಲ್ಲಿ ಸ್ವಲ್ಪ ಬೆಟ್ಟಗಳಿದೆ, ಬೆಟ್ಟಗಳು, ನಂದಿ ಬೆಟ್ಟ. ನಂದಿ ಬೆಟ್ಟದ ರೋಡ್ಗೆ ಇನ್ನು ಮುಂದೆ ಹೋಗಬೇಕು. ಎಷ್ಟು ದೂರ ಹೋಗ್ತಾ ಇರ್ತೀವಿ ಅಷ್ಟು ದೂರ ಕೆರೆ ಸಿಗ್ತಾ ಇರುತ್ತೆ. ನೋಡೋದಳಿ ಕೆರೆ ರೈಟ್ ಸೈಡಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲಿ ನಿಲ್ಲಿಸ್ಬಿಟ್ಟು ನೋಡೋಣ ಕೆರೆ ಹೆಂಗಿದೆ ಅಂತ. ಕೆರೆ ಗಿಡಗಳು ಜಾಸ್ತಿ ಇರೋ ಕಡೆ ತಣ್ಣಗಿರುತ್ತೆ ನೋಡಿ, ಕೂಲಾಗಿರುತ್ತೆ ವೆದರು. ಇಲ್ಲೆಲ್ಲ ಪೊಲ್ಯೂಷನ್ ಎಲ್ಲ ಕಮ್ಮಿ. ಇಲ್ಲೇ ರೈಟ್ ಸೈಡಲ್ಲೇ ಈಗ ಒಂದು ಕೆಲಸ ಇದೆ, ಚಿಕ್ಕ ಕೆಲಸ, ಅದು ಮುಗಿಸ್ಕೊಂಡು ರಿಟರ್ನ್ ಬರೋಣ. ಈಗ ನಿಮಗೆ ಮುಂದೆಗಡೆ ಈ ಫಾರೆಸ್ಟ್ ಆಫೀಸ್ ರಿಲೇಟೆಡ್ ಚೆಕ್ ಪೋಸ್ಟ್ ಎಲ್ಲ ಇರುತ್ತೆ, ಅದನ್ನು ತೋರಿಸ್ತೀನಿ ಬನ್ನಿ. ಇದೇ ರೋಡಲ್ಲಿ ಮುಂದೆ ಇರೋದು ನೋಡಿ, ರೈಟ್ ಸೈಡೆಲ್ಲ ಫಾರೆಸ್ಟ್ ಆಫೀಸ್, ಫಾರೆಸ್ಟ್ ರಿಲೇಟೆಡ್ ಜಾಗಗಳೇನೆ ನೋಡಿ. ರೈಟ್ ಸೈಡ್ ಇರೋದೆಲ್ಲ ಕೋಡಿಮಂಚನಹಳ್ಳಿ ಟ್ರೀ ಪಾರ್ಕು, ಡಿಫ್ರೆಂಟ್ ಡಿಫ್ರೆಂಟ್ ಗಿಡಗಳಿದೆ. ಇದು ಫಾರೆಸ್ಟ್ ಆಫೀಸ್ ರಿಲೇಟೆಡ್ ಮಾಡಿರೋದು, ಫಾರೆಸ್ಟ್ ಕಡೆಯಿಂದ ಮಾಡಿರೋದು ಟ್ರೀ ಪಾರ್ಕು. ಇದು ಮುಂದೆ ಹೋದರೆ DFO ಆಫೀಸ್ ಬರುತ್ತೆ, ಫಾರೆಸ್ಟ್ ಆಫೀಸು ನೋಡಿ. ಇದೆಲ್ಲ ಪಾರ್ಕ್ಗೆ ಬರೋದು ಜಾಗ. ನೆಕ್ಸ್ಟು ರಿಟರ್ನ್ ಬರಬೇಕಾದ್ರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಆಯಿತು, ನಾವು ರಿಟರ್ನ್ ಬರ್ತಾ ಇದ್ದೀವಿ ಬೆಂಗಳೂರು ಸೈಡ್ಗೆ. ಈಗ ಮೇನ್ ರೋಡಿಂದ ಬಂದು ರೈಟ್ ತೊಗೊಳ್ಬೇಕು ಬೆಂಗಳೂರು ಸೈಡ್ಗೆ. ನೋಡಿ ಕೆರೆ ಒಳಗೇ ಲೈಟ್ ಕಂಬ ಎಲ್ಲ ಇದೆ. ಈ ಕೆರೆ ನೋಡಿ ಎಷ್ಟು ದೂರ ಡಿಸ್ಟೆನ್ಸ್ ಕಾಣ್ತಾ ಇದೆ, ತಣ್ಣಗಿದೆ ಕ್ಲೈಮೇಟು. ಎಲ್ಲ ತಾವ್ರೆ ಗಿಡದ ಥರ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ಒಳಗೆ. ಈಗ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ಇದು ದೇವನಹಳ್ಳಿ ಸಿಗ್ನಲ್ ಇದು ನೋಡಿ. ಈಗ ರಿಟರ್ನ್ ಹೋಗ್ತೀವಿ ಬೆಂಗಳೂರು ಸೈಡ್ಗೆ. ಬೆಂಗಳೂರಿಂದ ದೇವನಹಳ್ಳಿ ಸೈಡ್ ಹೋಗ್ಬೇಕು ಅಂದರೆ ರೋಡಲ್ಲಿ ಫ್ಲೈಟ್ ಹಾರಾಡ್ಕೊಂಡು ಹೋಗೋದು ನೋಡಿದ್ರೇ ಒಂಥರ ಅದೃಷ್ಟವಂತರವರು ನೋಡಿ. ಫ್ಲೈಟಲ್ಲಿ ಹೋಗ್ತಾ ಇದೆ ನೋಡಿ. ಇನ್ನು ನಿಮಗೆ ಲೋ ರೇಂಜಲ್ಲೇ ಬರುತ್ತೆ, ತುಂಬ ಹೈಟ್ ಕಮ್ಮಿಲೇ ಬರುತ್ತೆ. ಈಗ ನಾವು ಹೆಬ್ಬಾಳ ನಿಯರ್ ಹತ್ತತ್ರ ಇದ್ದೀವಿ. ಇಲ್ಲಿ ಫುಲ್ಲು ಕಮರ್ಷಿಯಲ್ ಏರಿಯಾ ಇದು, ITBT ಕಂಪ್ನಿಗಳು, ಮಾನಿಟರ್ ಟೆಕ್ ಪಾರ್ಕು, ಥರ ದೊಡ್ಡ ದೊಡ್ಡ ಎಂಬಿಸಿಗಳು ಎಲ್ಲ ಇಲ್ಲೇ ಇರೋದು. ಏರ್ಪೋರ್ಟ್ ರೋಡಲ್ಲಿ ಹೋಗ್ಬೇಕು ಅಂದರೆ ನೋಡಿ, 6 ಲೈನ್ ಹೈವೇ ಇದು ನೋಡಿ. ಫುಲ್ ಆ ಕಡೆ ಈ ಕಡೆ ಫುಲ್ಲು ಕಮರ್ಷಿಯಲ್ ಬಿಲ್ಡಿಂಗು. ಈ ರೋಡಲ್ಲಿ ಏನಾದ್ರು ಟ್ರಾಫಿಕ್ ಆಗೋಯ್ತು ಅಂದರೆ ಈ ರೋಡ್ಗೆ ಹೆಂಗೆ ಬಂದೋ ಅನ್ನಂಗೆ ಆಗೋಗುತ್ತೆ. ನೋಡಿ ಬಿಲ್ಡಿಂಗ್ಸ್ ಎಲ್ಲ ಒಳ್ಳೆ ಬಿಲ್ಡಿಂಗ್ಸ್, ಲುಕ್ ನೋಡಿ ಬಿಲ್ಡಿಂಗ್ಗಳು. ಒಂದೊಂದು ಕಲರ್ ಒಂದೊಂದು ಬಿಲ್ಡಿಂಗ್ ಇದೆ, ಅದು ರೆಡ್, ಅದು ಬ್ಲೂ, ಸಖತ್ತಾಗಿರುತ್ತೆ ರೋಡಲ್ಲಿ. ಈ ರೋಡಲ್ಲಿ ಹೋಗ್ಬೇಕು ಅಂದರೆ ನೋಡೋಕೆ ಸಖತ್ತಾಗಿ ಇರುತ್ತೆ ಬಿಲ್ಡಿಂಗ್ಗಳನ್ನ. ದೇವನಹಳ್ಳಿ ಸೈಡ್ಗೆ ಹೋದರೆ ಈಗ ನಾವು ಯಾವ ಪ್ಲೇಸು, ಟಿಪ್ಪು ಫೋರ್ಟು ಮತ್ತು ಮಿಲ್ಟ್ರಿ ಹೋಟ್ಲು, ಕೆರೆ ಎಲ್ಲ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್.